ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮ್ಮಮ್ಮ ಇವತ್ತು ಚಕ್ಲಿ ಮಾಡ್ತಿದ್ದಾರೆ, ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈ ಚಕ್ಲಿ ಮಾಡೋದು ತುಂಬಾ ಸುಲಭ, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಇಂದಲೇ ತಯಾರು ಮಾಡ್ಬೋದು. ಈಗ ಇಲ್ಲಿ 2 ಕಪ್ ಅಳತೆಯಲ್ಲಿ ಕಡಲೆ ಪಪ್ಪು ಇರುತ್ತಲ್ಲ, ಅದನ್ನ ಹಿಟ್ಟು ಮಾಡಿಕೊಂಡು ತಗೊಂಡಿರೋದು. ಮತ್ತೆ ಅದೇ ಕಪ್ನ ಅಳತೆಯಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೋಬೇಕಾಗುತ್ತೆ. ನೀವಿನ್ನೂ ಜಾಸ್ತಿ ಚಕ್ಲಿಗಳನ್ನು ಮಾಡ್ಕೋಬೇಕಾದ್ರೆ ಕ್ವಾಂಟಿಟಿನ ಹೆಚ್ಚು ಮಾಡಿಕೊಂಡ್ರೆ ಆಯಿತು. ಮತ್ತು ಈಗ ಅದೇ ಕಪ್ನಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸಹ ತಗೊಳ್ಳೋಣ. ನಾವು ಮಕ್ಕಳಿಗೆಲ್ಲ ತಿಂಡಿನ ಹೊರಗಡೆಯಿಂದ ತಂದುಕೊಡೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಳ್ಳಿ. ತುಂಬಾ ಹೆಲ್ತಿಯಾಗೂ ಇರುತ್ತೆ, ಇಷ್ಟಪಟ್ಟು ಸಹ ಮಕ್ಕಳು ತಿಂತಾರೆ. 2 ಕಪ್ ಅಕ್ಕಿ ಹಿಟ್ಟು ಹಾಕಿದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನ್ನಷ್ಟು ಸೋಡಾನು ಸಹ ಹಾಕ್ಕೊಂಡಿದ್ದೀವಿ. ಹಾಗೆ 1/2 ಸ್ಪೂನಿನಷ್ಟು ಜೀರಿಗೆ, ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನೂ ಹಾಕೋತಾ ಇದ್ದೀವಿ. ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆಗ ಚಕ್ಲಿನ ಮಾಡ್ಕೋಬೋದು. ಈ ಹಿಟ್ಟನ್ನ ನಾವು ಆಲ್ಮೋಸ್ಟ್ 1 ಮಂತ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು, ಏನು ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿ ಮಾಡಿಟ್ಕೊಂಡಿರೋಂತಹ ಹಿಟ್ಟಿಗೆ 1/2 ಕಪ್ನಷ್ಟು ಅಡುಗೆ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಕಾಯಿಸಿರೋ ಎಣ್ಣೆ ಹಾಕಿರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಹಿಲ್ದಿರೋ ಹಾಗೆ. ಈಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಎಷ್ಟೇ ಮಿಕ್ಸ್ ಮಾಡಿದ್ರು ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಅದಕ್ಕೆ ಈಗ ಒಂದು ಸ್ವಲ್ಪ ಆರಿರುತ್ತೆ ಅಲ್ಲ, ಅದಕ್ಕೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಆಕಾರ ಬರೋ ತನಕ ನಾವು ನೀರನ್ನ ಹಾಕ್ಕೊಂಡು ಕಲಸ್ಕೋಬೇಕಾಗುತ್ತೆ. ಈ ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗೇನು ಕಲಸ್ಕೊಳ್ಳಬೇಕಾಗಿಲ್ಲ, ಸ್ವಲ್ಪ ಹಿಟ್ಟನ್ನ ಮೆತ್ತಕ್ಕೆ ಕಲಸ್ಕೋಬೇಕು. ಯಾಕಂತಂದರೆ ಚಕ್ಲಿ ಒಳಲ್ಲಿ ಹಾಕಿ ಹೊತ್ತುವಾಗ ಈಸಿಯಾಗಿ ಒತ್ತಲಿಕ್ಕೆ ಈಸಿಯಾಗಿರಬೇಕು, ಅದಕ್ಕೆ ಒಂದು ಸ್ವಲ್ಪ ಮೆತ್ತುವಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು. ಮತ್ತು ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಏನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, 1/2 ಗಂಟೆ ಇದನ್ನು ನೆನೆಸಿ ಇಡಬೇಕಾಗುತ್ತೆ. ಆಗ ನೀರೆಲ್ಲ ಹೀರಿಕೊಂಡು ಮೀಡಿಯಂ ಅದಕ್ಕೆ ಇದು ರೆಡಿಯಾಗಿರುತ್ತೆ. ಈಗ ಆಲ್ಮೋಸ್ಟ್ ಹಿಟ್ಟು ಕಲಸಿದ್ದು ಕಂಪ್ಲೀಟ್ ಆಗಿದೆ. ಈಗ ಇದನ್ನ ಮೇಲೆ 1 ಪ್ಲೇಟ್ನ ಮುಚ್ಚಿಟ್ಟು 1/2 ಗಂಟೆ ಸೈಡ್ಗಿಡೋಣ. ಈಗ 1/2 ಅವರ್ ಕಂಪ್ಲೀಟ್ ಆಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಮೆತ್ತುವಾಗಿ ಕಲಸಿದ್ರು ಗಟ್ಟಿಯಾಗಿದೆ. ನಾನಿವತ್ತು ಈ ರೀತಿಯಾದಂತಹ ಚಕ್ಲಿ ಹೊಳ್ಳಲ್ಲಿ ಸ್ಟಾರ್ ಇರುತ್ತಲ್ಲ, ಆ 1 ಪ್ಲೇಟ್ನ ಹಾಕ್ಕೊಂಡು ಚಕ್ಲಿನ ಹೊತ್ತಾ ಇದ್ದೀನಿ. ನೀವು ಬೇಕಾದ್ರೆ 3 ಇರುತ್ತಲ್ಲ ಹೋಲು, ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಚಕ್ಲಿ ಒಳಗೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ. ಆಯಿಲ್ನ ಸ್ಪ್ರೆಡ್ ಮಾಡ್ಕೊಡೋದ್ರಿಂದ ಹಿಟ್ಟು ಚಕ್ಲಿ ಒಳಗೆ ಮೆತ್ಕೊಳ್ಳೋದಿಲ್ಲ, ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಅದರೊಳಗಡೆ ಹಿಟ್ಟನ್ನ ಫಿಲ್ ಮಾಡಿಕೊಂಡು ಇಟ್ಕೊಳ್ಳಿ. ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದ ಹಾಗೆ ಸೈಡಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ. ಈಗ ಎಣ್ಣೆನೂ ಸಹ ಬಿಸಿಯಾಗಿದೆ. ಈಗ ಚಕ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಈಗ ಡೈರೆಕ್ಟಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಬಿಡೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಗ್ಯಾಸ್ ಫ್ಲೇಮು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸೋದ್ರಿಂದ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊತಾ 1 ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಸಹ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದ ನಂತರ ನಾವು 1 ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ.
ಈಗ ನೀವಿಲ್ಲಿ ನೋಡ್ತಿರ್ಬೋದು ಚಕ್ಲಿ ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಶೇಪ್ ಬೇಕಾದರೂ ಹಾಕ್ಕೋಬೋದು, ಹಾಳಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಈಗ ಚಕ್ಲಿ ರೆಡಿಯಾಗಿದೆ. ಗರಿ ಗರಿಯಾದಂತಹ ಚಕ್ಲಿ ತಿನ್ನಲಿಕ್ಕೆ ರೆಡಿಯಾಗಿದೆ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ.